ಭಾನಾಮತಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ಇಬ್ಬರು ವಿಚಾರವಾದಿಗಳು ಹೇಳ್ತಾ ಇದ್ರು ಇದು ಮನುಷ್ಯನ ವಿಕೃತ ಆಟ ಅಂತ. ಅಲ್ಲ, ಇದು ಪ್ರೇತವಾದೆ ಅಂತಿದ್ದಾರೆ ಜೈನವರು. ಸೊ ಜೈನವರು ಏನು ಹೇಳ್ತೀರಾ? ಈಗ ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್, ಒಂದಿದ್ದೇ ಇರುತ್ತೆ. ಕೋರ್ಟಿಯಲ್ಲಿ ಒಂದಿದೆ, ನಾನು ಒಪ್ತೀನಿ, ಅವ್ರು ಹೇಳೋದು ನಾನು ಒಪ್ತೀನಿ. ಕೋರ್ಟಿಯಲ್ಲಿ ಒಂದಿದೆ, ಅವ್ರು ನೋಡಿಲ್ಲ. ಈಗ ನೋಡಿದವ್ರೆ ಹೇಳೋಕ್ಕಾಗೋದು, ಅನುಭವ ಬೇಕಿದಕ್ಕೆ. ಏನು ಮೊಮ್ಮಗ ಎಷ್ಟು ಹುಷಾರಿದ್ರು ತಾತನ ಎಕ್ಸ್ಪೀರಿಯನ್ಸ್ ಬರಲ್ಲ. ಈಗ ನಾನು ನಂಬಲ್ಲ, ಆದರೆ ನಾಟಕನ ಇಲ್ವ ಅದು ಕಂಡುಹಿಡಿಬೇಕು. ಅದು ಹೇಗೆ? ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಈಗ ಒಂದು ಫ್ಯಾಮಿಲಿಯಲ್ಲಿ ಬರ್ತಾರೆ, ಒಂದು ಹೆಂಗಸು, ನನ್ನ ಮೇಲೆ ಭೂತ ಬಂದಿದೆ ಅಂತ ನೋಡಿದ್ದೀವಿ, ಎಷ್ಟೋ ಥರ ನೋಡಿದ್ದೀವಿ. ಅದು ಭೂತನ ಇಲ್ವಾ ಅಂತ ಕಂಡುಹಿಡಿಯೋದು ಹೇಗೆ? ಈಗ ನೀವು ಸೈಂಟಿಫಿಕ್ಟಾಗಿ ಕಂಡುಹಿಡಿಕಾಗಲ್ಲ, ಬುದ್ಧಿ ಬೇಕು. ಅದು ಭೂತನ ಇಲ್ವ ಹೇಗೆ? ಈಗ ನೀವು ಹೇಳಿ. ಸೈಂಟಿಫಿಕ್ ಕಂಡುಹಿಡಿಯಕ್ಕಾಗಲ್ಲ ಅಂತ ಅನ್ಬೇಡಿ, ಅನ್ನಬೇಡಿ, ಹೇಳ್ತೇನೆ. ಅದು ಭೂತನೇ ಅಲ್ಲ. ಹೌದು, ಗೊತ್ತಾಯ್ತು. ಇಲ್ಲ ಹೇಳ್ತೇನೆ, ಈಗ ಒಂದು ಮಾತಾಡಿ, ಲೆಟ್ ಮಿ ಫಿನಿಶ್ ಇಟ್. ಈಗ ಎಕ್ಸ್ಪೀರಿಯನ್ಸ್ ಹೇಳೋದು ನಾನು. ಸೊ ತುಂಬ ಜನ 99% ಆ್ಯಕ್ಟಿಂಗ್. ಓಕೆ, ಭೂತ ಬಂದಾಗ ಏನು ಮಾಡ್ತಾರೆ? ಒಪ್ಕೊಂಡ್ರಲ್ಲ 99% ಆ್ಯಕ್ಟಿಂಗ್ ಅಂತ. ಆ 1% ಅದೇ ಹೇಳ್ತೀರಿ, ಅಲ್ಲಿ ಬರ್ತಾರೆ. ಅದೇ ಹೇಳ್ತಾ ಇರೋದು ಈಗ, ಅದೇ ಪಾಯಿಂಟಿಗೆ ಬರ್ತಾ ಇದೆ. ಮೆಜಾರಿಟಿ ಹೋಯ್ತು ಅಲ್ಲ. ಹೌದು, 99% ಫಾಲ್ಸ್. ಫಾಲ್ಸ್. ಈಗ ಆ್ಯಕ್ಟಿಂಗ್ ಮಾಡ್ತಾರೆ, ಹೊಡಿತಾರೆ, ಓದಿತಾರೆ, 10 ಜನ ಹಿಡ್ಕೊಂಡು ಬರ್ತಾರೆ. ಆ ಹೆಂಗಸ್ ಹೇಗೆ ಬಲ ಬರುತ್ತೋ ಗೊತ್ತಿಲ್ಲ, ಅಷ್ಟು ಓದಿತಾಳೆ. ನನ್ನ ಮೇಲೆ ಭೂತ ಬಂದಿದೆ, ಹೆದರ್ಬಿಟ್ಟಿರ್ತಾರೆ ಮನೆಯಲ್ಲಿ. ಯಾಕೆ ಬಂದಿದೆ ಅದು ಆಮೇಲೆ ಹೇಳ್ತೇನೆ. ಈಗ ಅದು ಬಂದ ಕೂಡಲೇ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ತಾರೆ, ಭೂತ ಬಂದುಬಿಟ್ಟಿದೆ, ಇದನ್ನು ಸರಿಪಡಿಸಿ, ಇದನ್ನು ಓಡಿಸಿ. ಓಕೆ, ನಮ್ಮ ಹತ್ರ ಬರ್ತಾರೆ, ನಮ್ಮ ತಂದೆ ಕಾಲದಲ್ಲಿ ಬಂದಿದ್ದಾರೆ, ನಾನು ನೋಡಿದ್ದೀನಿ. ಸರಿ, ಕೆಲವರು ಏನು ಮಾಡ್ತಾರೆ, ಬರೇ ಇಡ್ತೀನಿ, ಹೊಡೆಯೋದು, ಚಪ್ಪಲಿಯಲ್ಲಿ ಹೊಡೆಯೋದು ತಪ್ಪು. ಅದು ಹೊಡೆದಾಗ ಏನಾಗುತ್ತೆ, ಅವ್ರಿಗೆ ನೋವಾಗುತ್ತೆ, ನೋವಾದಾಗ ಹೋಯ್ತು ಹೋಯ್ತು ಅಂತಾರೆ. ದಟ್ ಈಸ್ ಕ್ರೂಡ್ ಮೆಥಡ್. ದಟ್ ಈಸ್ ಅ ಕ್ರೂಡ್ ಮೆಥಡ್ ಟು ಫೈಂಡ್ ಔಟ್ ಭೂತ ಇದೆಯಾ ಇಲ್ವ. ನಮ್ಮ ಮೆಥಡ್ ಬೇರೆ, ಎಜುಕೇಟೆಡ್ ಮೆಥಡ್ ಬೇರೆ. ಇದು ನಮ್ಮ ತಂದೆ ನಮ್ಗೆ ಹೇಳಿಕೊಟ್ರು. ಬಟ್ ಏನಂತ, ಈಗ ಭೂತ ಬಂತು, ಕರ್ಕೊಂಡು ಬಂದರು, 5 ಜನ ಒದ್ದರು. ಸರಿ, ಆಯಮ್ಮ ಬಂದು ಕೂತ್ಕೊಳ್ಳಿ, ನಮ್ಮ ಹತ್ರನೂ ಆ್ಯಕ್ಟಿಂಗ್ ಮಾಡ್ತಾರೆ, ಭೂತ ಇದೆ ನನ್ನ ಹತ್ರ, ಈ ಪ್ರೇತ ಏನು ಮಾತಾಡಲ್ಲ, ಬರೀ ಕೂಗೋದು, ಕಿರ್ಚೋದು, ಕಿರ್ಚಾಟು. ಸೊ ನಮ್ಮ ತಂದೆ ಕೈಯಲ್ಲಿ ಏನಾದರೂ ಇಟ್ಕೊಂಡು, ಏನಿದೆ ಹೇಳದಿದ್ರೆ ನಾಟಕ ಖಂಡಿತ ಹೇಳ್ತಾರೆ ಅಂತ ಅನ್ಸುತ್ತೆ. ಹೇಳಲ್ಲ, 99% ಹೇಳಲ್ಲ. ಆವಾಗ ನಮ್ಗೆ ಗೊತ್ತಾಯ್ತು ಇದು ನಾಟಕದ ಭೂತ. ಓಕೆ, ನಿಜವಾದ ಭೂತ ಇದ್ರೆ, ಸ್ಪಿರಿಟ್ಸ್ ಅದು ಇದೆ, ಒಂದು ಕೋಟೆಯಲ್ಲಿ ಒಂದು, ಅದು ನಮ್ಮ ತಂದೆ ಒಂದು ಸರ್ತಿ ಆಗಿದೆ, ಅದು ಕೈಯಲ್ಲಿ ಇದ್ದು ಏನೋ ಒಂದು ವಸ್ತು. ಇದನ್ನು ಹೇಳೋಕೆ ಕಷ್ಟ. ಈಗ ಉಂಗ್ರನೋ ಒಂದು ಏನು ಕಲ್ಲೋ, ನಿಜವಾದ ಸ್ಪಿರಿಟ್ ಹೇಳಿಬಿಡುತ್ತೆ. ನಿಜವಾದ ಸ್ಪಿರಿಟ್ಗೆ ಮೂಲ ಮಂತ್ರಗಳಿದೆ, ಆಂಜನೇಯ ಮಂತ್ರ ಇದೆ, ಅದನ್ನು ಓಡಿಸ್ಬೋದು. ದೇ ಆರ್ ಸ್ಪಿರಿಟ್ಸ್, ಅದಕ್ಕೆ ಆಕಾರ ಇಲ್ಲ. ಈಗ ನಾವು ಸತ್ತ ಮೇಲೆ ಎಲ್ಲಿ ಹೋಗುತ್ತೆ ಆತ್ಮ? ಆತ್ಮಗೇನು, ಈಗ ಒಂದು ಮನುಷ್ಯನ ಹ್ಯಾಂಗ್ ಮಾಡ್ತಾರೆ, ಹ್ಯಾಂಗ್ ಮಾಡುವಾಗ ವಾಟ್ ಈಸ್ ಯುವರ್ ಲಾಸ್ಟ್ ಆ್ಯಂಬಿಷನ್, ಯಾಕೆ ಕೇಳಬೇಕು? ಕೊನೆ ಆಸೆ ಏನೋ, ನಮ್ಮಮ್ಮನ ನೋಡಬೇಕು, ನಮ್ಮ ಅಜ್ಜಿನ ನೋಡಬೇಕು, ನಮ್ಮ ತಾತನ ನೋಡಬೇಕು. ವೈ ಶುಡ್ ದೇ ಆಸ್ಕ್? ಇವತ್ತು ಕೇಳ್ತಾರೆ ಅದನ್ನು. ಯಾಕೆ? ಆ ಆತ್ಮ ಅಲ್ಲೇ ಇರುತ್ತೆ. ಆ ಕೊನೆ ಆಸೆ ನೆರವೇರಿದ್ರೆ ಇಟ್ ಗೋಸ್ ಅವೇ ಟು ಅನದರ್ ಬಾಡಿ. ಈಗ ನಾವು ಸತ್ತ ಮೇಲೆ ಏನು ಹೋಗುತ್ತೆ? ಆತ್ಮ ಅಂದರೆ ಸ್ಪಿರಿಟ್ ಇದೆ, ಕೋಟಿಯಲ್ಲಿ ಒಂದು. ಈಗ ಇದು ನಾಟಕ ಇರ್ಬೋದು, ಇನ್ವೆಸ್ಟಿಗೇಟ್ ಮಾಡಬಹುದು. ಅಲ್ಲ, ಬಟ್ ನಾನು ಜೈನ್ಗೆ ಹೇಳೋದು, ಕೋಟಿಲ್ ಒಂದು ಅಂತ ಹೇಳಿದ್ರಲ್ಲ ಭಾನಮತಿ ಇದೆ ಅಂತ. ನಾನು ಕೋಟಿಲ್ ಒಂದಲ್ಲ, 0.2 ಇಲ್ಲ. ಅದೀಗ ಬಂದ ಹೇಳ್ದಲ್ಲ ಪಾಯಿಂಟ್. ಈಗ ಕೈಯಲ್ಲಿ ನೀವು ಸಾಬೀತುಪಡಿಸಿ, ನಾನು ಸಾಬೀತು ಅದು ಬರಬೇಕು. ಸಿಚುವೇಶನ್ ನೋಡಿ, ಈಗ ಕೈಯಲ್ಲಿ ಹಿಡ್ಕೊಂಡೆ, ನೀವು ಹೇಳ್ಬಿಟ್ರೆ ಏನಿದೆ, ಹೇಳ್ಬಿಟ್ರ ಹೇಗೆ ಹೇಳಿದ್ರಿ? ಈಗ ನೀವೇ ಹೇಳಿದ್ರೆ ಈ ಒಂದು ಚರ್ಚೆನ ಒಂದು ಕಾಂಪ್ಲಿಕೇಟೆಡ್ ಸ್ಟೇಜ್ಗೆ ಹೋಗಬೇಡ. ಆಕ್ಚುಲಿ ಒಂದು ಸನ್ನಿವೇಶ ಈಗ ನಡೀತಾ ಇದೆ, ಆ ಸನ್ನಿವೇಶದ ಆ ಕುಟುಂಬದ ವ್ಯಕ್ತಿಗಳು ಏನು ಕಷ್ಟ ಪಡ್ತಾ ಇದ್ರಲ್ವಾ, ಆ ನೋವು ನಮಗೆ ನಿಜವಾಗ್ಲೂ ಈಗ ಅರ್ಥ ಆಗಿಲ್ಲ. ನಾವ್ ಇಲ್ಲಿ ಕುತ್ಕೊಂಡ್ವಿ ಕುಟುಂಬದ ಜೊತೆ ಮಾತಾಡಿದೀವಿ, ಅವ್ರು ಏನ್ ಹೇಳಿದಾರೆ ಭಾವನ ಅವ್ರೆ, ಅಂದ್ರೆ ನೀವು ದುಡ್ಡು ಕೇಳಕ್ ಬರ್ತಾ ಇದ್ದೀರಾ ಅವರು. ಅಲ್ಲ, ಒಬ್ಬ ವ್ಯಕ್ತಿಯ ಮನೋಭಾವನೆಗಳು ಹೇಗೆ ಬದಲಾವಣೆ ಆಯ್ತು? ಯಾರಾದ್ರೂ ಸಹಾಯ ಮಾಡಬೇಕು ಅಂತ ಹೋದಂತ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಗಳನ್ನು ಕೂಡ ಹಣದಾಶೆಯಿಂದನೇ ಬಂದಿದ್ರು ಅನ್ನೋ ಮನೋವೃತ್ತಿ ಬೆಳೆದೋಗಿದೆ. ಇಲ್ಲಿ ನಾನು ಹೇಳೋದು ಈಗೇನೆ,
ವೈಜ್ಞಾನಿಕ ವಿಶ್ಲೇಷಣೆಗಳಿಗೆ ಒಳಪಡಿಸಬೇಕಾದಂಥ ಇಂಥ ಕ್ರಿಯೆಗಳು ಏನಿದಾವಲ್ವಾ, ಇದಕ್ಕೆ ವಿಜ್ಞಾನ ಇನ್ನೂ ಮುಂದುವರಿಬೇಕಾಗುತ್ತೆ. ಒಂದು ವಿಚಾರ. ಎರಡನೇದು, ಬಾನಾಮತಿ ಪ್ರಯೋಗ ಅಂತ ಹೇಳಿದಾಗ ಅದು ಅವ್ರು ಮಾಡುವಂಥ ನಾಟಕವೇ ಆಗಿರ್ಬೋದು, ಏನಾಗಿರ್ಬೋದು, ಬಟ್ ಅದು ಅವರು ನೋವು ಅಂತ ಅನುಭವಿಸ್ತಾ ಇದ್ದಾರೆ. ಒಂದು ವಿಷಯ. ಎರಡನೇ ವಿಶೇಷತೆ ಏನಂದರೆ, ಒಬ್ಬ ವ್ಯಕ್ತಿ ಆ ಒಂದು ಕುಟುಂಬದಲ್ಲಿರುವಂಥ ಯಾವುದೋ ಒಬ್ಬ ವ್ಯಕ್ತಿ ಏನು ಫೋಬಿಯಾದಿಂದ ನರಳ್ತಾ ಇರ್ತಾನೆ. ಫೋಬಿಯಾ ಇನ್ ದ ಸೆನ್ಸ್, ನಾನು ಬಿಸಿಲಿನ ಆಡು ಅಂತ ಹೇಳಿದಾಗ ಕ್ರಾಸ್ ಕ್ವಶನ್ಸ್ಗಳು ಬಂತು. ಏನು ಬಿಸಿಲಿನ ಆಡು ಅಂದರೆ, ಎಲ್ಲಿ ಬಡ ಕುಟುಂಬಗಳು ಹೆಚ್ಚಾಗಿರ್ತವೋ ಅಂಥ ಕುಟುಂಬಗಳಲ್ಲಿ ನಿರಾಶಾ ಮನೋಭಾವನೆ ಹೆಚ್ಚಾಗಿರುತ್ತೆ. ಎಲ್ಲಿ ನಿರಾಶಾ ಮನೋಭಾವನೆಗಳು ಹೆಚ್ಚಾಗಿರುತ್ತೋ ಅವ್ರೇನು ಮಾಡ್ತಾರೆ, ದೇ ವಿಲ್ ಸರ್ಚ್ ಫಾರ್ ದಿ ಥರ್ಡ್ ಎನರ್ಜಿ. ತಮ್ಮ ಕೈಯಿಂದ ಮಾಡಲಿಕ್ಕಾಗಲ್ಲ, ಇನ್ನೊಬ್ಬರ ಕಡೆಯಿಂದ ಮಾಡ್ಸೋಕ್ಕಾಗಲ್ಲ. ಆದರೆ ಥರ್ಡ್ ಎನರ್ಜಿ ಅಂದ್ರೆ ಏನು, ಯಾರೋ ಒಬ್ಬ ವಿಚ್ ಕ್ರಾಫ್ಟ್ ಅಂತಂದು ವಿಜಯಕುಮಾರ್ ಸರ್ ಹೇಳಿದಾಗೆ ಅಂಥವರ ರೂಪದಲ್ಲಿ ಏನಾದರೂ ಮಾಡ್ಸೋಕ್ಕೆ ಸಾಧ್ಯ. ಸಾಧ್ಯತೆಗಳು ತುಂಬ ಜೀರೋ ಇರ್ಬೋದು, ನೋ ಡೌಟ್. ಆದರೂ ಕೂಡ ವಿಜ್ಞಾನಕ್ಕೆ ಇದೊಂದು ನಿಗೂಢವಾದಂಥ ಸಮಸ್ಯೆನೇ ನಿಜ ಹೇಳಬೇಕಂದ್ರೆ. ಇಂಥ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಅವರು ತಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ಮಾಡುವಂಥ ಇಂಥ ಒಂದು ಪ್ರಯೋಗಗಳೇನಿದಾವಲ್ಲ, ಇವುಗಳಿಗೆ ನಾವು ಹೆಸರಿಟ್ಟಿರೋದು ಬಾನಾಮತಿ ಅಂತಂದೇಳಿ. ಬಾನಾಮತಿ ಅಂತ ಯಾಕೆ ಇಡಬೇಕಾಯ್ತು, ಅದಕ್ಕೆ ಬೇರೆ ಬೇರೆ ಹೆಸರುಗಳಿಂದನೂ ಕರಿಬೋದಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಒಟ್ಟಿನಂದರೆ ಮೂಢನಂಬಿಕೆ ಅನ್ನೋ ವಿಚಾರಕ್ಕಿಂತ ಹೆಚ್ಚಾಗಿ ಇದು ಒಂದು ಏನೋ ಒಂದು ಆಧ್ಯಾತ್ಮಿಕ ರೀತಿಯ ಪ್ರಯೋಗವೇ ಆಗಿರಬೇಕು, ಅದು ವೈಜ್ಞಾನಿಕ ರೀತಿಯ ಪ್ರಯೋಗ ಆಗಿರ್ಬೋದು. ಈಗ ನಟರಾಜ್ ಸರ್ ಹೇಳ್ತೇನೆ ಒಂದು 10 ನಿಮಿಷದಲ್ಲಿ. ಏನು ರೆಡ್ ಪಾಸ್ಪರಸ್ನ ಬೆಂಕಿಗೆ ಸ್ವಲ್ಪ ಗಾಳಿ ತೆಗೆದಿದ ತಕ್ಷಣ ಬಗ್ಗನೆ ಬೆಂಕಿ ಎತ್ಕೊಳುತ್ತೆ. ಇಟ್ಸ್ ಎ ನ್ಯಾಚುರಲ್, ಇಟ್ಸ್ ಎ ಸೈಂಟಿಫಿಕ್ ಇನ್ವೆಸ್ಟಿಗೇಟ್ ಅಲ್ಲ ಅದು, ಇಟ್ಸ್ ಎ ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಪಾಸ್ಪರಸ್. ಒಂದು ಸೋಡಿಯಂ ತೊಗೊಳ್ಳಿ, ನೀರಿನಲ್ಲಿ ಹಾಕಿದ್ನ ಹಿಸ್ಸಿಂಗ್ ಸೌಂಡ್ ಬರುತ್ತೆ. ಅದೇ ಸೋಡಿಯಂ ನಾವು ಬಟ್ಟೆಗಳು ಹಾಕಿ ಅಥವಾ ಆ್ಯಸಿಡಿಕ್ ಏನಾದರೂ ಸ್ವಲ್ಪ ಬಟ್ಟೆಗಳು ಹಾಕಿದರೆ ಕಾಲಾಂತರದಲ್ಲಿ ಏನಾಗುತ್ತೆ, ಬಟ್ಟೆ ತನ್ನಷ್ಟನ್ನು ಹರಿದು ಹೋಗುತ್ತೆ. ಸೊ ಇಂಥ ಒಂದು ಪ್ರಯೋಗಗಳನ್ನು ಮಾಡಬೇಕಾದಾಗ ಆ ಒಂದು ಕುಟುಂಬದವರಿಗೆ ಯಾರೋ ಒಬ್ಬರು ಸಲಹೆ ಮಾಡಿರಲೇಬೇಕಲ್ವಾ. ಆ ಕುಟುಂಬದ ಬಡ ಕುಟುಂಬದವ್ರಿಗೆ ಯಾವ ಗೊತ್ತಾಗಲ್ಲ, ಅಂಥವ್ರಿಗೆ ಗೊತ್ತಾಗಲೇಬೇಕು ಅಂದರೆ ಯಾರೋ ಒಬ್ಬರು ಸಂಬಡಿ ಮೈಟ್ ಬಿ ಅಡ್ವೈಸ್ ಡೆಮ್ ಅಂತಂದೇಳಿ. ಅಂಥ ವ್ಯಕ್ತಿಗಳು ಏನಿರ್ತಾರಲ್ಲ, ಅಂಥ ವ್ಯಕ್ತಿಗಳನ್ನು ವಿಜಯಕುಮಾರ್ ಸರ್ ಹೇಳಿದಾಗೆ ವಿಚ್ ಕ್ರಾಫ್ಟ್ ಅಂತ ಹೇಳ್ತಾರೆ. ಬಟ್ ಇದು ಒಂದು ವಿಶೇಷಕ್ಕೆ ತೆಗೆದಿಟ್ಬಿಡ್ತೀನಿ ನಾನು. ಎರಡನೇದು, ಲಾಸ್ಟ್ ಒಂದ್ಸರಿ ಒಂದು ಕಾರ್ಯಕ್ರಮ ಹೀಗೆ ಉಂಟೆ ಕಾರ್ಯಕ್ರಮ ಯಾವುದರ ಒಂದರಲ್ಲಿ ಶೇಷಗಿರಿ ಹಳ್ಳಿ ಅಂತ ಒಂದು ಹಳ್ಳಿಗೆ ನನ್ನನ್ನು ಕರ್ಕೊಂಡು ಹೋದಾಗ ನನ್ನ ಹತ್ರ ಒಂದು ಯೂನಿವರ್ಸಲ್ ಸ್ಕ್ಯಾನರ್ ಅಂತ ಒಂದು ಯಂತ್ರ ಇದೆ, ಅದು ನೀವು ತೋರಿಸ್ಬೇಕಂತ ಆಸೆ ಇತ್ತು, ನೋಡೋಣ. ಆ ಯಂತ್ರದ ಮುಖಾಂತರ ಏನದು ಅಂದರೆ, ಅದು ವೈಜ್ಞಾನಿಕ ಯಂತ್ರ, ಪ್ಯೂರ್ಲಿ ಸೈಂಟಿಫಿಕ್ ಮೆಷಿನ್ ಅದು. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ರಿಲೀಸ್ ಮಾಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಏನು ಅಂದರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಸ್ ಒನ್ ವಿಚ್ ಕಂಟೈನ್ಸ್ ಎವ್ರಿ ಎನರ್ಜಿ ಆಫ್ ದಿ ವರ್ಲ್ಡ್. ಅದರಲ್ಲಿ ಅಲ್ಟ್ರಾವೈಲೆಟ್ ಇರುತ್ತೆ, ಇನ್ಫ್ರಾ ರೇಡಿಯೇಷನ್ ಇರುತ್ತೆ, ಮತ್ತು ಏನು 7 ಕಲರ್ಸ್ ಇರುತ್ತೆ, ಟೋಟಲಿ ರೇಡಿಯೋ ವೇವ್ಸ್ ಇರುತ್ತೆ, ಟೋಟಲಿ ಎಲ್ಲ ಎಕ್ಸ್ರೇಸ್ ಇರುತ್ತೆ, ಎಲ್ಲ ಆ ಒಂದು ವಿಶೇಷವಾದಂಥ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಯಂತ್ರ. ಯಾವ ವಸ್ತು, ಒಂದು ನಿಂಬೆಹಣ್ಣು, ನಿಂಬೆಹಣ್ಣಿಗೆ ಸಂಬಂಧಪಟ್ಟಂಥ ಸ್ಯಾಂಪಲ್ನ ಮೆಷಿನ್ನಲ್ಲಿ ಇಟ್ಟು ನಾವು ನೋಡ್ತಾ ಹೋದರೆ ಅಲ್ಟಿಮೇಟಾಗಿ ಏನಾಗುತ್ತೆ, ಆ ನಿಂಬೆಹಣ್ಣಿನ ಕ್ಯಾರೆಕ್ಟರ್ ಎಲ್ಲೆಲ್ಲಿದೆನೋ, ನಿಂಬೆಹಣ್ಣು ಆಗಿರ್ಬೋದು, ನಿಂಬೆಹಣ್ಣಿನ ಜ್ಯೂಸ್ ಆಗಿರ್ಬೋದು, ಇಂಥ ಕ್ಯಾರೆಕ್ಟರ್ಸ್ಗಳು ಇಂತಿಂತಲ್ಲಿ ಇದೆ ಅಂತ ಸಿಗ್ನಲ್ಸ್ ಹೊಡೆದಂದ್ರೆ ಅಲ್ಲಿವರೆಗೂ ಹೋಗಿ ತೋರಿಸುತ್ತೆ. ಇದು ಎಲ್ಲಿವರೆಗೆ ಟ್ರೂ ಅಂದರೆ ಅಪ್ ಟು 80% ಇಟ್ ಇಸ್ ಟ್ರೂ. ಯಾಕೆ ಮೆಷಿನ್ ಕೂಡ ತನ್ನದೇ ಆದಂಥ ಡಿಫೆಕ್ಟ್ಸ್ನ ಹೊಂದಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಎವ್ರಿಥಿಂಗ್ ಇಸ್ ನಾಟ್ ಪರ್ಫೆಕ್ಟ್. ಇಂಥ ವಿಚಾರದಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಒಂದು ಪ್ರದೇಶದಲ್ಲಿ ಇಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಇದೆ ಅಂತ ನಾನು ಹೇಳಿದೆ. ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಅಂದರೆ ನಾನು ಭೂತ ಅಂತ ಕರೆಯಲ್ಲ, ದೆವ್ವ ಅಂತ ಕರೆಯಲ್ಲ, ಪ್ರೇತ ಅಂತ ಕರೆಯಲ್ಲ. ಇಟ್ಸ್ ಅ ಕೈಂಡ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಎನರ್ಜಿ. ಮನುಷ್ಯನಿಗೂ ಆರ ಇದೆ, ತೇಜಸ್ ಇದೆ, ಅದೇ ಥರ ಪ್ರತಿಯೊಂದು ಗಿಡಗಳಿಗೂ ಒಂದು ತೇಜಸ್ ಇರುತ್ತೆ, ಒಂದು ಕೋಳಿಗೂ ಒಂದು ತೇಜಸ್, ಎಲ್ಲದಕ್ಕೂ ಒಂದು ಡಿಫ್ರೆಂಟ್ ತೇಜಸ್ಗಳು ಇರಲ್ವಾ. ಈ ರೀತಿಯಾಗಿ ಯಾವುದೊಂದು ರೀತಿಯ ತೇಜಸ್ಸು, ಒಂದು ಎನರ್ಜಿ, ಈಗ ಸೋಡಿಯಂ ತಗೊಂಡ್ರೆ ತಂದೆ ಆದಂಥ ಶಕ್ತಿ ಬೇರೆ ಇರುತ್ತೆ, ಫಾಸ್ಫರಸ್ ತಂದೆ ಒಂದು ಈ ರೀತಿಯಾದ ಒಂದು ಎನರ್ಜಿಗಳು, ಅದನ್ನು ಬೇರೆ ಯಾರೋ ಒಬ್ಬರು ಮಿಸ್ಯೂಸ್ ಮಾಡ್ಕೊಂಡು ಆ ಕುಟುಂಬವನ್ನ ಇಂಥ ಒಂದು ದುಸ್ಥಿತಿಗೆ ತಳ್ಳಿಕ್ಕೆ ಕಾರಣಕರ್ತರಾಗಿರ್ತಾರೆ ಅನ್ನೋ ಮನೋವೃತ್ತಿ ಅಂತ ನನ್ನಲ್ಲಿದೆ. ಇವ್ರು ಮಾತ್ರ ಮುಗಿಸ್ಬಿಡ್ತೀನಿ. ಜೈನ್ ಅವರು ಹೇಳಿದ್ರು 99% ನಾನು ನಂಬ್ತೀನಿ, 99% ಇಲ್ಲ, 1% ಇದೆ ಅಂತ ಹೇಳಿದ್ರು. ಆ 1% ಇಲ್ಲ ಅಂತ ಹೇಳೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಇಲ್ಲಿ ಕೊಡೋಕೆ ಇಷ್ಟಪಡ್ತೇನೆ. ಈಗ ನೋಡಿ, ಒಬ್ರಿಗೆ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ, ಶಕ್ತಿ ಬಂದು ಹೆಂಗೆಂಗೋ ಆಡ್ತಾಳೆ ಅಮ್ಮ ಅಂತಬಿಟ್ಟು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಏನಂತ ಹೇಳಿದ್ರೆ, ಈ ಶಕ್ತಿ ಒಬ್ಬ ಸ್ಪೋರ್ಟ್ಸ್ ಮೆನ್ಗೆ, ಒಬ್ಬ ಸ್ಪೋರ್ಟ್ಸ್ ಮೆನ್ಗೆ ಎಕ್ಸ್ಟ್ರಾ ಸ್ಟೆಕ್ ಶಕ್ತಿ ಬರಬೇಕು ಅಂದ್ರೆ ಡ್ರಗ್ಸ್ ತಗೊಂತಾನೆ. ಅವನಿಗೆ ಎಕ್ಸ್ಟ್ರಾ ಶಕ್ತಿ ಬಂದ್ಬಿಟ್ಟು ಸ್ಪೋರ್ಟ್ಸಲ್ಲಿ ಗೆಲ್ತಾನೆ ಅವನು. ಅದೇ ರೀತಿ ಒಬ್ಬ ಮನುಷ್ಯನಿಗೆ ಏನೋ ಒಂದು ಭಾರ ಎತ್ತಕ್ಕಾಗಲ್ಲ. ಏ, ನಿನ್ನ ಹತ್ರ ನಿನ್ನ ಭಾರ ಎತ್ತಬಲ್ಲೆ ಕಣೋ, ನೀನು ಎತ್ತಬಲ್ಲೆ ಕಣೋ ಅಂತೇಳ್ಬಿಟ್ಟು ಅವನನ್ನ ಪ್ರೋತ್ಸಾಹ ಕೊಟ್ಟರೆ ಆ ವಿಲ್ ಪವರಿಂದ ಎತ್ತಾನವನು. ಅದೇ ಶಕ್ತಿ ತುಂಬುತ್ತೀವಿ ನಾವಲ್ಲಿ. ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ, ಆಯಮನಿಗೆ
ಏನೋ ಶಕ್ತಿ ಬಂದಿದೆ ಶಕ್ತಿ ಬಂದಿದೆ ಅನ್ನೋ ಮೆಂಟಲ್ ಸ್ಪೆಕ್ಯುಲೇಷನ್, ಆ ಮೆಂಟಲ್ ಆ್ಯಟಿಟ್ಯೂಡಿಂದ ಏನಾಗುತ್ತಂದರೆ ಏನೋ ಅವಳು ಹಾಗೆ ಒಂದು ಆ ಭಾವನೆಯಲ್ಲಿ ಆ ಮಿತ್ರ ಕುಣಿಬೋದು ಹೊರತು ಆ ಸ್ಪಿರಿಟ್ ಒಳಗಡೆ ಹೋಗಿ ಕುಣಿದ ಅಂತ ಅಲ್ಲ. ಅದು ಇಟ್ ಇಸ್ ಹೈಲಿ ಇಂಪಾಸಿಬಲ್, ನಾಟ್ ಪಾಸಿಬಲ್. ಸುತ್ತ ಮನಸ್ಸು ಒಂದು. ಬಟ್ ಜೈನ್ ಅವರು ಇನ್ನೊಂದು ಮಾತು ಹೇಳ್ತಿದ್ರು ಏನಂದ್ರೆ, ಇವಾಗ ನಾನು ಒಂದು ವಸ್ತುನ ಆಕೆ ಕಾಣದೆ ಇರೋ ಹಾಗೆ ಕೈಯಲ್ಲಿ ಇಡ್ಕೋತೀನಿ, ಆದ್ರೆ ಕರೆಕ್ಟ್ ಆಗಿ ಹೇಳ್ತಾಳೆ ಅಂತಾರಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಾ? ಹೇಳಕ್ ಆಗೋದೇ ಇಲ್ಲ. ನಾನು ಫೋನ್ ಮಾಡ್ತೀನಿ, ನಾನು ಇಟ್ಕೊಡ್ತೀನಿ, ಹೇಳ್ಬಿಡ್ಲಿ, ಯಾರು ಕರೆಸ್ತೀರಾ ಕರೆಸಿ. ಈಗ ಯಾರು ಹೇಳ್ತಾರೆ ಅವ್ರನ್ನ ಕರೆಸಿ, ನಾನು ಕೈಲಿ ಇಡ್ಕೊಳ್ತೀನಿ, ಹೇಳಿದ್ರೆ ನಾನು ಅವ್ರಿಗೆ ಶರಣಾಗತಿ ಬಿದ್ದುಬಿಡ್ತೀನಿ. ದಂಡ ಶರಣ ಅದು ಹೇಳ್ನಲ್ಲ, ಇದು ಇದು ಅನ್ಎಕ್ಸ್ಪೆಕ್ಟೆಡ್. ಕೋಟಿಯಲ್ಲಿ ಬಂದು ಬರೋದು, ಈಗ ನಾನು ಅಲ್ಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಹತ್ರ ಬಂದಾಗ ಇಟ್ ಹ್ಯಾಪೆಂಡ್ ಒನ್ಸ್ ಇನ್ ಮೈ ಫಾದರ್ಸ್ ಲೈಫ್ ಟೈಮ್. ಸೊ ಅದನ್ನು ನಾನು ಎಲ್ಲಿ ಕರ್ಕೊಂಡು ಬರಲಿ ಈಗ? ಅದು ಓಕೆ, ಏನು ನಮ್ಮ ಟೆಸ್ಟ್ ಏನು ಕೆ, ಅದು ನಿಜವಾದ ಸ್ಪಿರಿಟ. ಈಗ ಆತ್ಮ ಎಲ್ಲಿ ಹೋಗುತ್ತೆ? ಜನ್ಮ, ಅದೊಂದು ಜನ್ಮ. ಆತ್ಮ ಅನ್ನೋದು ಒಂದು ಜನ್ಮ, ಅದಕ್ಕೆ ಬಾಡಿ ಇಲ್ಲ. ಇಟ್ ಕ್ಯಾನ್ ಗೋ ಎನಿವೇರ್. ಅದೊಂದು ಜನ್ಮ, ಅದಕ್ಕೊಂದು ಆಯುಷ್ ಇದೆ. ಇವೆಲ್ಲ ಯು ಶುಡ್ ನೋ ಅಬೌಟ್ ಇಟ್. ಏನೋ ಈಗ ನಾನು ಡಾಕ್ಟ್ರ್ ಹೇಗಾದೆ ಅಂದರೆ ನನಗೆ ಮುಂದಿನ ಹೇಳೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಈ ಜಿರಳೆಯಿಂದ ಕಟ್ ಮಾಡಿ ಡೆಡ್ ಬಾಡಿಯಲ್ಲಿ ಕಟ್ ಮಾಡೋವರೆಗೂ ಅವ್ನು ಡಾಕ್ಟರ್ ಆಗೋದು. ಸೊ ದಿಸ್ ಇಸ್ ಎಕ್ಸ್ಪೀರಿಯನ್ಸ್. ಬೇಕಿ ಐ ಹ್ಯಾವ್ ಫೇತ್ ಓನ್ಲಿ ಇನ್ ಕ್ರೋರ್ ಇನ್ ಒನ್. ಅಲ್ಲ, ನಾನು ಹೇಳಿ ಈಗ ಅವರು ಎಲೆಕ್ಟ್ರೋ ವೈಲೆಟ್ಸ್ ಬೆಳೆಸಿದ್ರೆ ಮಿಷಿನ್ ಇದೆ ಅಂತ, ಎಲೆಕ್ಟ್ರೋ ವೈಲೆಟ್ ರೇಸ್ ಅಂತ, ರೇಸ್ ಅನ್ನು ಬೆಳೆಸಿದ್ರಿ ಮಿಷಿನ್ ಇದೆ, ಅದು ವಿಜ್ಞಾನನೇ. ಹೌದು, ಒಂದು ಒಂದು ಒಂದೊಂದ ನನ್ನ ಪಾಯಿಂಟ್ ಟು ಪಾಯಿಂಟ್ ಬಂದ್ಬಿಡ, ಸುಮ್ಮನೆ ಬೆಳೆಸೋದು ಬೇಡ. ಪಾಯಿಂಟ್ ಇದೆ, ಅದು ವಿಜ್ಞಾನನೇ. ನಿಮ್ಮ ಜ್ಯೋತಿಷ್ಯ ಬಹುಶಃ ಹಾಗೆ ಒಂದು ಈ ಸಬ್ಜೆಕ್ಟ್ ನಲ್ಲಿ ನಾನು ಜ್ಯೋತಿಷ್ಯ ಭವಿಷ್ಯವನ್ನ ಬಿಟ್ಬಿಡಿ. ವೈಜ್ಞಾನಿಕ ಜ್ಯೋತಿಷ್ಯ ಒಂದು ವೈಜ್ಞಾನಿಕ ಸ್ವರೂಪ ಇರಬಹುದು, ಅದು ಬೇಡ. ನಾವೀಗ ಭಾನುಮತಿ ಪ್ರಯೋಗದ ಬಗ್ಗೆ ಮಾತಾಡಬೇಕಾದ್ರೆ ವೈಜ್ಞಾನಿಕ ವಿಶ್ಲೇಷಣೆಯಲ್ಲೇ ನಾವು ಮಾತಾಡೋದು ಬಹಳ ಒಳ್ಳೇದನ್ನ. ಎಸ್, ಆಮೇಲೆ ಇನ್ನೊಂದು, ಅದೇ ನೀವು ಹೇಳಿದ್ರಿ ವಿಕೃತ್, ಇನ್ನೊಬ್ಬ ಮನಸ್ಸಿದೆ, ನಾನು ಹೇಳ್ತಾ ಇದ್ದೀನಿ. ನಾನು ಕನಿಷ್ಠ ಒಂದು 500-600 ಭಾನುಮತಿ ನೀವು ನೋಡ್ಬೋದು ಹೋಗಿ. ಯಾರೇ ಸಾರ್ವಜನಿಕರು ಗುಬ್ಬಿ ತಾಲೂಕಲ್ಲಿ ಒಂದಳಿ ಮದನಘಟ್ಟ ಅಂತ ಇಡೀ ಊರೂರೇ ಸಾಯ್ತಾ ಇದ್ದ ಬೆಂಕಿ ಎತ್ಕೊಂಡು. ಇವತ್ತು ನಾನು ಹೋದ್ಮೇಲೆ ಕಡಿಮೆ ಆಗಿದೆ. ನಾನೇನು ಜ್ಯೋತಿಷನೂ ಅಲ್ಲ, ಭವಿಷ್ಯನೂ ಅಲ್ಲ, ವಿಜ್ಞಾನಿ ಮತ್ತೆ ಅಲ್ಲ. ಅದು ಒಂದು ನನಗೆ ಅವಕಾಶ ಕೊಡಿ, ನೀವು ಮಾತಾಡೋ, ನಾನು ಮಾತಾಡಲಿಲ್ಲ. ಇಂಡಿಗ್ನಾಳ ಅಂತ ಒಂದು ಊರಿದೆ. ಇಡೀ ಊರೂರೇ ಜ್ಯೋತಿಷಿಗಳಿಗೆ, ಭವಿಷ್ಯಗಳಿಗೆ, ಮಂತ್ರವಾದಿಗಳಿಗೆ ದುಡ್ಡು ಕೊಟ್ಟು ಖರ್ಚು ಮಾಡಿ ಇನ್ನೇನು ಬೇಡ ಅಂತ ಹೇಳಿದರು. ಆ ಊರಿಗೆ ಹೋಗಿ ನೀವು ಪರೀಕ್ಷೆ ಮಾಡ್ಬೋದು, ಅವ್ರಾದ್ಗೆ ಹೋಗಿ ಪರೀಕ್ಷೆ ಮಾಡ್ಬೋದು. ಅಲ್ಲಿ ಏನಾಗುತ್ತೆ ಭಾವನವರೇ, ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನಾಗುತ್ತೆ ಅಲ್ಲಿ ಅವ್ರ ಮನಸ್ಸಿನಲ್ಲಿ, ಅವ್ರ ಮನೆಯಲ್ಲೋ, ಸುತ್ತಮುತ್ತೋ ಯಾರೋ ಒಬ್ಬನ ಮನುಷ್ಯನ ಕೈವಾಡ. ಯಾಕದು ಕೈವಾಡ? ಅವರ ಮನಸ್ಸಿನಲ್ಲಿ ಅಂದ್ಕೊಂಡಿರೋದು ಆಗಲ್ಲ. ಈ ಸುಪ್ತ ಮನಸ್ಸು ಅಂತ ಹೇಳಿ ನಾವು ನೆಗೆಟಿವ್ ಆಟಿಟ್ಯೂಡ್ ಅಥವಾ ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ, ಏನೋ ಹಿಂಗಾಗೋಯ್ತು, ನನ್ನ ಸರ್ವಸ್ವ ಬಿದ್ದೋಯ್ತು ಅಂತ, ಏನೋ ಕಳ್ಕೊಂಬಿಟ್ಟೆ ಅಂತ. ಏನೋ ಕಳ್ಕೊಂಡಿದೆ, ಅದನ್ನು ನನಗೆ ಗುರುತಿಸ್ಲಿ ಜನ, ಅಥವಾ ನನಗೇನೋ ಒಂದು ಪಾಸಿಟಿವ್ನೆಸ್ ಬರಲಿ ಅಂತ ಹೇಳಿಬಿಟ್ಟು ಗೊತ್ತಿಲ್ಲದೆ ಮಾಡುವಂಥ ಒಂದು ಕೃತ್ಯನೇ ಹೊರತು ಆ ಮನುಷ್ಯ ಯಾರು ಅನ್ನೋದನ್ನು ಒಂದು ದಿವಸಕ್ಕೆ ಹೋಗಿ ಕಂಡುಹಿಡಿಯೋಕ್ಕಾಗಲ್ಲ. ಅಥವಾ ಹೋಯ್ತಿದ್ದಂಗೆ ಮಂತ್ರ ಮಾಟ ಮಾಡ್ತೀನಿ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಅದನ್ನು ಪ್ರಾಕ್ಟಿಕಲ್ ಆಗಿ ಅವ್ರ ಜೊತೆ ಇದ್ದು ಅವ್ರ ಮನಸ್ಸಿನ ಜೊತೆ ಮಾತಾಡಿ ನಾವು ಅದಕ್ಕೆ ಖಂಡಿತ, ನಾನು ಊರಿನವರಿಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ, ಆ ಮನೆಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ, 2 ದಿವಸ ನನಗೆ ಅವಕಾಶ ಕೊಡಿ, ದಯವಿಟ್ಟು ನಿಮ್ಮ ಮನೇಲಿ ಏನು ನಡೀತಾ ಇದೆ ಅದನ್ನು ಖಂಡಿತವಾಗಿ ಬಂದು ನಿಮಗೆ ತೋರಿಸಿ ಮನಸ್ಸು ನೆಮ್ಮದಿಯಾಗಿರೋ ಹಾಗೆ ಮಾಡಿಕೊಡ್ತೀನಿ. ಇದು ವೈಜ್ಞಾನಿಕವಾಗಿ ಸತ್ಯ. ಇದು ಜನ ಗಾಬರಿ ಆಗಬೇಡಿ, ಊರಿನ ಜನ ಗಾಬರಿ ಆಗಬೇಡಿ, ಯಾರೂ ಗಾಬರಿ ಆಗಬೇಡಿ. ಇಡೀ ಈ ಚಾನಲ್ ಪರವಾಗಿ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ. ಖಂಡಿತ ಬಂದು ನಿಮ್ಮ ಏನಿದೆ ನೋವಿದೆ ಅದನ್ನು ಬಯಲಿಗೆಳಿಸ್ತೇನೆ, ನೀವು ಶಾಂತವಾಗಿ ಜೀವನ ಮಾಡೋಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ. ಹುಲಿಕಲ್ ನಟರಾಜ್ ಅವರ ಒಂದು ವಾದ ಏನಿದೆ ಅದನ್ನು ಸಪೋರ್ಟ್ ಪುಷ್ಟೀಕರಣ ಮಾಡೋದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ, ಅವ್ರದೇ ಉದಾಹರಣೆ. ಕೆಲವು ದಿವಸಗಳಿಂದ ಯಾವುದೋ ಒಂದು ಊರಿನಲ್ಲಿ ಬೆಂಕಿ ಹತ್ಕೊಂಡಿದ್ದಕ್ಕೆ ಭಯಭೀತರಾಗ್ಬಿಟ್ಟಿದ್ರು. ಇದೇ ಹುಲಿಕಲ್ ನಟರಾಜ್ ಅವರು ಹೋಗಿ ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ನುಗ್ಗುಬಿಟ್ಟು ಒಳಗಡೆ ಹೋದಾಗ ಅಲ್ಲಿ ಸೀಮೆಣ್ಣೆ, ಬೆಂಕಿ ಕಡ್ಡಿ ಇದನ್ನೆಲ್ಲ ತೋರಿಸಿ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ ಇವರು. ಹುಲಿಕಲ್ ನಟರಾಜ್ ಅವರು ತೋರಿಸಿದ್ದಾರೆ, ಇದು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ, ಭಯಭೀತನ್ನು ಹೊಡೆದೋಡಿಸಿದ್ದಾರೆ. ಇದನ್ನು ಜನಗಳು ಚೆಕ್ ಮಾಡಬಹುದು. ವೀಕ್ಷಕರೇ, ಈಗಾಗಲೇ ನಾವು ಹೇಳ್ತಾ ಅಂದರೆ ಬೆಂಕಿ ಹೇಗೆ ಎತ್ಕೊಳ್ಳೋದು ಮತ್ತು ಬಟ್ಟೆ ಹೇಗೆ ಹರ್ಕೊಳ್ಳೋದು ಅಂತ ಹುಲಿಕಲ್ ನಟರಾಜ್ ಅವರು ಡೈರೆಕ್ಟಾಗಿ ಲೈವಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಬನ್ನಿ.